ಉದಾಹರಣೆ ಕೊಟ್ಟು ಹೇಳ್ತೇನೆ ಅರ್ಥ ಆಗತ್ತೆ ಅಂತಾರೆ ಶುಕಾಚಾರ್ಯ. ಏನದು? ನಾಶ್ಮತಃ ಪಚ್ಚಮೇವಾನ್ನಂ ವ್ಯಾಧಯ ಅಭಿಭವಂತಿ ಅಲ್ವ. ಏನೋ ಕಾಯಿಲೆ ಬಂತು, ಕಾಯಿಲೆಗೆ ಡಾಕ್ಟರ್ ಹತ್ರ ಹೋದ್ವಿ, ಪಥ್ಯ ಮಾಡಬೇಕು ಅಂತಂದ್ರು. ಪಥ್ಯ ಮಾಡಬೇಕು ಅಂತ ಹೇಳಿದಾಗ ಒಂದೆರಡು ದಿನ ಮಾಡಿದ, ಬಾಯಿ ರುಚಿ ಬಿಡುವುದಿಲ್ಲ, ಅದಕ್ಕೆ ಒಂದು ದಿನ ಪರವಾಗಿಲ್ಲ, ಪಥ್ಯ ಬಿಟ್ಟರು ನಡೆಯುತ್ತೆ ಅಂತ ಹೇಳಿ ಏನಾದರೂ ಬೇರೆ ತಗೊಂಡ್ರೆ ಕಾಯಿಲೆ ಕಮ್ಮಿ ಆಗತ್ತಾ ಅಂತ ಹೇಳ್ತಾನೆ. ಯಾಕೆ ಗೊತ್ತಿದ್ದೂ ಮಾಡಿದ್ದು. ಯದ್ಯಪಿ ಪಥ್ಯ ಮಾಡಬೇಕು, ರೋಗ ಪರಿಹಾರ ಆಗಬೇಕಾದ್ರೆ ಪಥ್ಯ ಮಾಡಬೇಕು, ಇದು ತಿನ್ನಬಾರ್ದು ಅಂತ ಗೊತ್ತಿದೆ, ಗೊತ್ತಿದ್ರೂ ಅದನ್ನು ತಿನ್ಲಿಕ್ಕೆ ಹೋದ್ರೆ ಅನುಭವಿಸು ಅಂತಾರೆ. ವ್ಯಾಧಯ ಅಭಿಭವಂತಿ, ಕಮ್ಮಿ ಆಗೋದನ್ನ ಪ್ರಸಂಗ ಇಲ್ಲ, ಹೆಚ್ಚೆಚ್ಚಾಗ್ತಾ ಹೋಗುತ್ತೆ. ಆದರೆ ನಮಗೆ ಗೊತ್ತಿಲ್ಲದೆ, ಏನು ಕಾಯಿಲೆ ಅಂತ ಗೊತ್ತಿಲ್ಲ, ಏನು ತಿನ್ಬೇಕು ಏನು ತಿನ್ನಬಾರ್ದು ಅಂತ ಗೊತ್ತಿಲ್ಲ, ಆ ಸಂದರ್ಭದಲ್ಲಿ ಏನಾದರೂ ತಿಂದ್ರೆ ಆಮೇಲೆ ಡಾಕ್ಟರ್ ಹತ್ರ ಹೋದ್ರೆ ಅವ ಡಾಕ್ಟರ್ ಬೈಯುವುದಿಲ್ಲ, ತಿನ್ಬಾರ್ದಿತ್ತು ತೊಂದರೆ ಇಲ್ಲ, ಇನ್ಮೇಲಾದ್ರೂ ಕಮ್ಮಿ ಮಾಡು ಅಂತ ಪ್ರಾಯಶ್ಚಿತ್ತ. ಯಾವಾಗ ಆ ತನ್ನಿಂದಾನೆ ರೋಗ ತಾನು ಪರಿಹಾರ ಆಗತ್ತೆ, ಆಗ ಮದ್ದು ತಗೊಂಡಾಗ ಅಲ್ವಾ. ಅದೇ ರೀತಿ ಇಲ್ಲಿ ಕೂಡ ಗೊತ್ತಿದ್ರೂ ತಪ್ಪು ಅಂತ ಗೊತ್ತಿದ್ರೂ ಮಾಡಿದರೆ ಅದಕ್ಕೆ ಪ್ರಾಯಶ್ಚಿತ್ತ ಅಂತ ಇಲ್ಲ, ಗೊತ್ತಿಲ್ಲದೇ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಉಂಟು. ಪ್ರಾಯಶ್ಚಿತ್ತ ಉಂಟು ಅಂತೇಳಿ ತಪ್ಪು ಮಾಡ್ಲಿಕ್ಕೆ ಹೋಗುವುದಲ್ಲ. ಆ ರೀತಿ ಪ್ರಾಯಶ್ಚಿತ್ತ ಇದ್ರೂ ಕೂಡ ಪೂರ್ಣ ಪಾಪ ಪರಿಹಾರ ಆಗುವುದಿಲ್ಲ. ನೈ ಆತ್ಯಂತಿಕ ಇಷ್ಯತೆ. ಆದ್ದರಿಂದ ಪರೀಕ್ಷಿತ, ತಪ್ಪುಗಳು ಮಾಡುವುದು ಸಹಜ, ನರಕ ಬರುತ್ತೆ, ನರಕ ಬರುವುದನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಕೆಲವು ಉಪಾಯಗಳಿದ್ದಾವೆ. ಎಲ್ಲರಿಗೂ ಆಗುವುದಿಲ್ಲ, ಯಾರು ಗೊತ್ತಿಲ್ಲದೆ ಮಾಡ್ತಾರೋ ಅವರಿಗೆ ಮಾತ್ರ ಇದು ಸೇರುತ್ತೆ ಅಂತ ಶುಕಾಚಾರ್ಯರು ಹೇಳಿಕೊಂಡು ಹೋಗ್ತಾರೆ. ಅವೆಲ್ಲ ಮುಂದೆ ಹೇಳ್ತಾರೆ, ಶನೈಹಿ ಕ್ಷೇಮಾಯ ಕಲ್ಪತೆ. ಹೇಳಿದಂತೆ ಮಾಡಿಕೊಂಡು ಹೋದ್ರ ಒಂದಿಂದೊಮ್ಮೆ ಪರಿಹಾರ ಆಗಬೇಕು, ಆಗುವುದಿಲ್ಲ. ಆದರೆ ನಿಧಾನ ನಿಧಾನವಾಗಿ, ಹೇಗೆ ಅಂದರೆ ಆಯುರ್ವೇದಿಕ್ ಥರ, ಆಯುರ್ವೇದಿಕ್ ಮದ್ದು ಅದು ಕಾಯಿಲೆ ಇದ್ದಾಗ ತಗೊಂಡ ಕೂಡಲೇ ಗುಣ ಆಗತಕ್ಕಂಥ ಪ್ರಸಂಗ ಇಲ್ಲ, ಆದರೆ ನಿಧಾನ ಗುಣ ಆಗತ್ತೆ. ಗುಣ ಆದರೆ ಮಾತ್ರ ಆಮೂಲಾಗ್ರ ರೋಗವನ್ನು ಕಿತ್ತ ಆಗತ್ತೆ. ಆಯುರ್ವೇದದ ಮಹಿಮೆ ಇದು, ವೇದ ತಾನೆ ಎಷ್ಟಾದರೂ ಕೂಡ. ಅದೇ ರೀತಿಯಲ್ಲಿ ಕ್ಷಣೈ ಕ್ಷೇಮಾಯ ಕಲ್ಪತೆ, ಈ ಒಂದು ಸಂಸಾರ ರೋಗದಲ್ಲಿ ಕೂಡ ಅಷ್ಟೆ. ಏನೋ ಏನೋ ಬರ್ತಾ ಇರ್ತೇವೆ, ತಪ್ಪು ಮಾಡ್ತಾ ಇರ್ತೇವೆ, ಆದರೆ ಗೊತ್ತಿಲ್ಲದೆ ಮಾಡಿದ ತಪ್ಪಿಗೆ ಇನ್ನೊಮ್ಮೆ ಆ ತಪ್ಪು ಮರುಕಳಿಸಬಾರದು, ಬಾರದಂತೆ ನೋಡಿಕೊಂಡ್ರಿ ಅಂತಂದ್ರೆ ಕ್ಷಣೈ ಕ್ಷೇಮಾಯ ಕಲ್ಪತೆ. ನಿಧಾನವಾಗಿ ಭಗವಂತನ ಕ್ಷೇಮ ಅಂದರೆ ಮೋಕ್ಷ, ಮೋಕ್ಷಕ್ಕೆ ಕ್ಷೇಮ ಅಂತ ಹೆಸರು. ಯಾಕೆ? ಅಲ್ಲಿ ಇದ್ದಷ್ಟು ಕ್ಷೇಮ ಮತ್ತೆ ಎಲ್ಲಿಲ್ಲ. ನಾವು ಬರಿತೇವೆ ಪತ್ರ ಬರೆಯುವಾಗ, ಅಲ್ಲಿ ಕ್ಷೇಮ, ನಾನು ಕ್ಷೇಮವಾಗಿದ್ದೇನೆ. ಏನು ಕ್ಷೇಮ? ಮೊದಲೇನದು ನಿಯಮ ಉಂಟು, ಲೆಟರ್ ಬರೆಯುವಾಗ ಒಂದು ಸ್ಕೂಲಿಗೆ ಹೋಗುವಾಗ ಹೇಳಿಕೊಟ್ಟಿದ್ರು ಟೀಚರ್, ಲೆಟರ್ ಬರೆಯುವಾಗ ಮೊದಲು ನೀನು ಏನು ಬೇಕಿದ್ರು ರೋಗ ಬಂದು ಹಾಸ್ಪಿಟ್ಲಲ್ಲಿ ಬೇಕಿದ್ರೆ ಇರು, ಮೊದಲು ಬರೆಯುವಾಗ ಕ್ಷೇಮ ಅಂತ ಬರೀಬೇಕಂತ. ನಂತರ ಎಲ್ಲ ಲಿಸ್ಟ್ ಮೆಚ್ಚಿದ್ರು ಪರವಾಗಿಲ್ಲ, ಕಾಲು ಮುರಿದಿದೆ ಕೈ ಮುರಿದಿದೆ ಎಲ್ಲ, ಆದರೆ ಕ್ಷೇಮ ಮೊದಲು ಬೇಕು. ಆದರೆ ಇದನ್ನು ಕ್ಷೇಮ ಅಂತ ಕರೆಯುವುದಿಲ್ಲ, ಹೆಸರು ಮಾತ್ರ ನಾವು ಬಾಯಲ್ಲಿ ಹೇಳ್ತೇವೆ. ನಿಜವಾದ ಕ್ಷೇಮ ಅಂದ್ರೆ ಅರ್ಥ ಏನು? ಎಲ್ಲಿ ಯಾವುದೇ ರೀತಿಯ ದುಃಖದ ಲೇಪ ಇಲ್ಲವೋ ಅದನ್ನು ಕ್ಷೇಮ ಅಂತ ಕರೀತಾರೆ. ಎಲ್ಲಿ? ಈ ಲೋಕದಲ್ಲಿ ಉಂಟ? ಒಂದು ದುಃಖ ಕಮ್ಮಿ ಆಗ್ತಾ ಬರ್ತಾ ಇದೆ ಅಂತಂದ್ರೆ ಇನ್ನೊಂದು ಶುರುವಾಗಿ ಆಯ್ತು ಟೆನ್ಷನ್ಸ್, ದುಃಖ ಅದೇ ಅಲ್ವಾ? ಆದರೆ ಎಲ್ಲಿ ದುಃಖದ ಲವಲೇಶ ಇಲ್ಲ ಅದನ್ನು ಕ್ಷೇಮ ಅಂತ ಕರೀತಾರೆ ಶಾಸ್ತ್ರಕಾರರು. ಈಗ ಕೊನೆಗೆ ಈ ರೀತಿ ಮಾಡಿಕೊಂಡು ಹೋಗ್ತಾ ಹೋಗ್ತಾ ಕೊನೆಗೇನು? ಶನೈಹಿ ಕ್ಷೇಮಾಯ ಕಲ್ಪತೆ. ನಾವು ಹೇಳಿದಂತೆ ಕರ್ಮ ಮಾಡಿಕೊಂಡು ಶಾಸ್ತ್ರಕ್ಕೆ ಅನುಗುಣವಾಗಿ ಜೀವನ ಕ್ರಮವನ್ನು ಇಟ್ಟುಕೊಂಡು ಮುಂದೆ ನಡೆದುವೆ ನಡೆದುವೆ ಅಂತಂದ್ರೆ ಒಂದಲ್ಲ ಒಂದಿನ ಖಂಡಿತವಾಗಿ ದುಃಖದ ಲವಲೇಶ ಇಲ್ಲದ ಮೋಕ್ಷಕ್ಕೆ ಹೋಗ್ತೇವೆ. ಶನೈಹಿ ಕ್ಷೇಮಾಯ ಕಲ್ಪತೆ ಅಂತ ಶುಕಾಚಾರ್ಯರು ತೀರ್ಮಾನ ಮಾಡಿ ಹೇಳ್ತಾರೆ. ಇಷ್ಟ ಆಯಿತು, ಕೆಲವು ನಿಯಮಗಳನ್ನು ಹೇಳ್ತಾರೆ. ಇಲ್ಲಿ ಮೂರು ವಿಭಾಗ ಮಾಡ್ತಾರೆ. ತ್ರಿವಿಧ ಜೀವರಾಶಿಗಳಿಗೆ ಒಂದೊಂದು ರೀತಿಯಾದ ಪರಿಹಾರಗಳು, ಪ್ರಾಯಶ್ಚಿತ್ತಗಳನ್ನು ಹೇಳ್ತಾರೆ ಶುಕಾಚಾರ್ಯರು. ತಪಸಾ ಬ್ರಹ್ಮಚರ್ಯೇಣ ಶಮೇನ ಚ ದಮೇನ ಚ ತ್ಯಾಗೇನ ಸತ್ಯ ಶೌಚಾಭ್ಯಾಂ ನಿಯಮೇನ ಯಮೇನ ಚ ದೇಹ ವಾಕ್ ಬುದ್ಧಿಜಂ ಧೀರಾ ಧರ್ಮಜ್ಞಾ ಶ್ರದ್ಧಯಾನ್ವಿತಾ ಕ್ಷಪಂತಿ ಅಘಂ ಮಹದಪಿ ವೇಣುಗುಲ್ಮ ನಿವಾನಲಹ. ಒಂದು ಪಂಗಡ ಇದೆ,
ಭಗವಂತನ ಭಕ್ತರಲ್ಲಿ ಅನೇಕ ವಿಭಾಗಗಳು ಮಾಡಿಕೊಂಡು ಹೋಗ್ತಾರೆ. ನಮ್ಮಲ್ಲಿ ಆಚಾರ್ಯರ ಸಿದ್ಧಾಂತದಲ್ಲಿ ಇರ್ತಕ್ಕಂಥ ದೊಡ್ಡ ಕೊಡುಗೆ ಆಚಾರ್ಯರು ಕೊಟ್ಟದ್ದು ಅಂದರೆ ತಾರತಮ್ಯ. ಬೇರೆ ಯಾರೂ ಹೇಳಿಲ್ಲ. ಒಂದು ವೇಳೆ ಕೆಲವರು ಏನು ಆಕ್ಷೇಪ ಮಾಡುವುದುಂಟು, ಈ ಬರೀ ಈ ಮಧ್ವ ಮಾಧ್ವರೆಲ್ಲ ಕೂಡ ಬರೀ ತಾರತಮ್ಯ, ಒಂದು ದೊಡ್ಡ ವೈವ ಚಿಕ್ಕವ ಅಂತ ಪಂಕ್ತಿ ಭೇದ ಮಾಡ್ತಾರೆ ಅಂತ ಸುಮಾರು ಆಕ್ಷೇಪ ಉಂಟು. ಅದು ನಾವು ಮಾಡಿದ್ದಲ್ಲ, ಇರುವುದನ್ನು ಅದನ್ನೇ ಈ ನಾವು ಶಾಸ್ತ್ರದ ರೀತಿಯಲ್ಲಿ ಹೇಳಿಕೊಂಡೋದ್ರೆ ಆಕ್ಷೇಪ ಮಾಡ್ತಾರೆ. ಅದನ್ನೇ ನಾವು ಅಫಿಷಿಯಲ್ ಆಗಿ ನಾವು ಅಪ್ಲೈ ಮಾಡಲಿಕ್ಕೆ ಹೋದರೆ ಅದನ್ನು ಅವರು ಒಪ್ಪುವುದಿಲ್ಲ. ಯಾರು ಆಕ್ಷೇಪ ಮಾಡ್ತಾರೋ ಅವರು ಒಪ್ಪುವುದಿಲ್ಲ. ಏನು ತರತಮ ಭಾವ, ಏನು ತರತಮ, ಇವನು ದೊಡ್ಡವ ಇವ ಚಿಕ್ಕವ ಅಂತ ತರತಮ ಭಾವ, ತಾರತಮ್ಯ. ಇದನ್ನು ನಾವು ದೇವರ ಅಥವಾ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ನೋಡಿದ್ರೆ ಯಾರು ಒಪ್ಪುವುದಿಲ್ಲ. ಏ ಸಮಾನ ಪಂಕ್ತಿ ಬೇಕು ಅಂತ. ಹಾಗಾದರೆ ನಾನೊಂದು ಪ್ರಶ್ನೆ ಮಾಡ್ತೇನೆ, ಯಾರು ಆಕ್ಷೇಪ ಮಾಡ್ತಾರೆ? ಅವರಲ್ಲಿ ಮಿನಿಸ್ಟರ್ ಇದ್ದಾನೆ, ಅವನ ಪಿ ಎ ಇದ್ದಾನೆ, ಪಿ ಯುನು ಇದ್ದಾನೆ, ಅಟೆಂಡರು ಇದ್ದಾನೆ, ಇಲ್ಲಿ ಯಾಕೆ ತಾರತಮ್ಯ ಮಾಡುವುದು? ಎಲ್ಲರೂ ಒಂದೇ ಕಡೆ ಹೋಗಿ ಕೂತ್ರೆ, ಪ್ಯೂನು ಹೋಗಿ ಮಿನಿಸ್ಟರ್ ಸೀಟಲ್ಲಿ ಕೂತ್ರೆ ನೀ ಏನು ಸುಮ್ಮನೆ ಇರಬೇಕು ಇರ್ತೀಯಾ? ಇಲ್ಲಲ್ವಾ, ಅವನನ್ನು ಒದ್ದು ಮತ್ತೆ ಹುಟ್ಟೇ ಇಲ್ಲ ಅನಿಸ್ಬಿಡ್ತೀರಿ ಎಲ್ಲರೂ ಸೇರ್ಕೊಂಡು. ಹಾಗಾದ್ರೆ ಇದು ತರತಮ ಅಲ್ವಾ? ಇದು ಭೇದ ಅಲ್ವಾ? ಪಂಕ್ತಿ ಭೇದ ಅಲ್ವಾ? ಎಲ್ಲ ಒಂದೇ ತಾನೆ? ಅದೇ ಇದನ್ನು ಅವರ ಜೀವನಕ್ಕೆ ನಾವು ಪ್ರಶ್ನೆ ಕೇಳಿದಾಗ ಯಾರಿಗೂ ಉತ್ತರ ಸಿಗುವುದಿಲ್ಲ. ಆಕ್ಷೇಪ ಮಾಡಲಿಕ್ಕೆ ಮಾತ್ರ ಬೇಕಾದಷ್ಟು ಮಾತುಗಳು ಬರ್ತವೆ ನಮಗೆ. ಅದೇ ಆಚಾರ್ಯರು ಕೊಟ್ಟ ದೊಡ್ಡ ಕೊಡುಗೆ ಈ ತಾರತಮ್ಯ. ಆ ತಾರತಮ್ಯದ ವಿಷಯದಲ್ಲಿ ಇದು ಒಂದು, ದೇವರ ಹತ್ರ ಹೋಗುವವರು ಕೂಡ ಎಲ್ಲರೂ ಒಂದೇ ರೀತಿ ಇರಬೇಕು ಅಂತ ನಿಯಮ ಇಲ್ಲ. ಮೋಕ್ಷಕ್ಕೆ ಹೋಗ್ತಾರೆ ಹೌದು, ಆದರೆ ಮೋಕ್ಷದಲ್ಲಿ ಕೂಡ ವಿಭಾಗ ಇದೆ, ತಾರತಮ್ಯ ಇದೆ. ತಂದೆ ಮಗ ಎರಡು ಒಂದೇನಾ? ಎರಡು ಒಂದೇ ಕಡೆ ಕೂಡಿಸಿ ಮಾಡಲಿಕ್ಕಾಗತ್ತಾ ಪೂಜೆ? ಇಲ್ಲ, ಆಗುವುದಿಲ್ಲ, ಅದನ್ನು ಒಪ್ಪುವುದಿಲ್ಲ ನಾವು. ಅದೇ ರೀತಿ ಆ ಸಾಧಕರಲ್ಲಿ ಕೂಡ ಮೂರು ವಿಭಾಗ ಮಾಡಿಕೊಂಡು ಹೋಗ್ತಾರೆ. ಅವರು ಯಾರ್ಯಾರಿಗೆ ಯಾವ ಯಾವ ರೀತಿ ಕರ್ಮದಿಂದ ಪ್ರಾಯಶ್ಚಿತ್ತ ಮಾಡಿದ ಪಾಪ ಕರ್ಮಕ್ಕೆ ಪರಿಹಾರ ಉಂಟು, ಏನೇನು ಮಾಡಬೇಕು. ಮೊದಲನೇ ಪಂಗಡದವರನ್ನು ಹೇಳ್ತಾರೆ, ಸುಮಾರು ಹೇಳ್ತಾರೆ, ಕರ್ಮಠರು ಅಂತ. ಅಂದರೆ ಕರ್ಮವೇ ಸರ್ವಸ್ವ ಅಂತ ತಿಳ್ಕೊಂಡು ಜೀವನ ಮಾಡ್ತಕ್ಕಂಥವರು, ತನ್ಮೂಲಕ ಭಗವಂತನನ್ನು ಕಾಣತಕ್ಕಂಥವರು ಕೆಲವರಿದ್ದಾರೆ. ಅವರಿಗೆ ಪ್ರಾಯಶ್ಚಿತ್ತಗಳು ಹೇಗೆ, ಕ್ಷೇಮ, ಮೋಕ್ಷ ಮಾರ್ಗ, ನಿವೃತ್ತಿ ಮಾರ್ಗ ಹೇಗೆ ಅವರಿಗೆ ಸಿಗುತ್ತೆ ಅಂತ ಕೇಳಿದರೆ ಹೇಳ್ತಾರೆ, ಏನು ತಪಸ್ಸ, ಮೊದಲನೇದ್ದೇ ತಪಸ್ ಮಾಡು ಅಂತಾರೆ. ತಪಸ್ಸು ಅಂತ ಹೇಳಿದ್ರೆ ಕಾಡುವಾಗ ಮೂಗು ಮುಚ್ಕೊಂಡು ಕೂತು ಜಪ ಮಾಡ್ತಕ್ಕಂಥದ್ದು, ಅದಕ್ಕೆ ಮಾತ್ರ ತಪಸ್ಸು ಅಂತ ಅರ್ಥ ಅಲ್ಲ. ಉಪನಿಷತ್ ಅದಕ್ಕೂ ತಪಸ್ಸು ಅಂತ ಹೇಳ್ತಾರೆ. ತಪಸ್ಸಂತಾಪೇ ಧಾತು ಹೇಳುತ್ತದೆ, ಧಾತು ಅಂದ್ರೆ ಅರ್ಥ ಆಗುತ್ತೋ ಇಲ್ವೋ, ವರ್ಬ್, ಈಗೆಲ್ಲ ಇಂಗ್ಲಿಷ್, ಆದ್ದರಿಂದ ವರ್ಬ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಏನು ಹೇಳ್ತೇವೆ ಅದನ್ನು ಧಾತು ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಆ ಧಾತು ಒಂದೇನು, ಒಂದು